ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಶ್ರೀ ಮುರಳಿ ಅಭಿನಯದ ಬಗೀರ ಸಿನಿಮಾದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿ ಈ ಚಾನಲ್ನಲ್ಲಿ ಬರುತ್ತಿರುತ್ತದೆ. ಕನ್ನಡ ಸಿನಿಮಾಗಳು ಆದಷ್ಟು ಕಡಿಮೆ ಸ್ಟಾರ್ ಸಿನಿಮಾಗಳು ತೆರೆ ಕಾಣುತ್ತಿವೆ. ಆದರೆ ಈ ವರ್ಷದಲ್ಲಿ ಅತ್ಯದ್ಭುತವಾದಂತಹ ಸಿನಿಮಾಗಳು ತೆರೆಗೆ ಬಂದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟು ಕಲೆಕ್ಷನ್ ಕಾಣದೇ ಇರಬಹುದು. ಆದರೆ ಇದೀಗ ಬಂದಿರುವಂಥ ನಮ್ಮ ಶ್ರೀ ಮುರಳಿರವರು ಅಭಿನಯಿಸಿರುವಂಥ ಬಗೀರ ಸಿನಿಮಾವು ಅತ್ಯದ್ಭುತವಾದಂಥ ಸಿನಿಮಾವಾಗಿದೆ ಎಂಬ ಟಾಕ್ ಮೌತನ್ನು ಪಡೆದುಕೊಳ್ಳುತ್ತಿದೆ. ಹಾಗೆ ಸಿನಿಮಾದಲ್ಲಿ ಶ್ರೀ ಮುರಳಿ ರುಕ್ಮಿಣಿ ವಸಂತ್ರವರು ನಟಿಸಿದ್ದಾರೆ. ಹಾಗೆ ಸಿನಿಮಾಗೆ ಡಾಕ್ಟರ್ ಸೂರ್ಯರವರು ನಿರ್ದೇಶನ ಮಾಡಿದ್ದು, ಪ್ರಶಾಂತ್ ನೀಲ್ರವರು ಚಿತ್ರಕಥೆ ಬರೆದಿದ್ದಾರೆ. ಹಾಗೆ ಸಿನಿಮಾ ಇದೀಗ ಕರ್ನಾಟಕದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ತೆರೆಗೆ ಬಂದಿದೆ. ಹಾಗೆ ಈ ಸಿನಿಮಾದ ಕಲೆಕ್ಷನ್ ಕಡೆ ನೋಡುವುದಾದರೆ ಮೊದಲನೇ ದಿನ ಸಿನಿಮಾ ಬರೋಬ್ಬರಿ ಕರ್ನಾಟಕದಲ್ಲಿ 2,13,00,000 ರೂಗಳನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಸಿನಿಮಾ ತೆಲುಗಿನಲ್ಲಿ ಬರೋಬ್ಬರಿ 25,00,000-25.5 ಲಕ್ಷದವರೆಗೂ ಕಲೆಕ್ಷನ್ ಮಾಡುತ್ತಿದೆ ಅಂತ ಹೇಳಬಹುದು. ಹಾಗೆ ಈ ಸಿನಿಮಾ ಒಟ್ಟಾರೆಯಾಗಿ ವರ್ಲ್ಡ್ ವೈಡ್ ಟೋಟಲ್ ಕಲೆಕ್ಷನ್ ನೋಡುವುದಾದರೆ ಬರೋಬ್ಬರಿ 2,95,00,000-3 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಿದೆ ಅಂತ ಹೇಳಬಹುದು. ಹಾಗೆ ಸಿನಿಮಾವನ್ನು ನೋಡಿದವರು ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.